ಆದರೂ ನನ್ನ ಹತ್ರ ಒಬ್ಬರು ಕಂಡಕ್ಟರ್ ಬಂದು ಕೂತ್ಕೊಂಡಿದ್ರು, ಯಾಕೆ ಮಾಸ್ಕ್ ಕೂಡ ಹಾಕೊಂಡಿರಲಿಲ್ಲ. ಸೊ 2020 ಆಗೋದ್ರ ಜೊತೆಗೆ ನಂಗೆ ಕೂಡ 20 ವರ್ಷ ಆಗಿದೆ. ಆ್ಯಂಡ್ 2 ವರ್ಷ ಮೊದಲೇ ನನಗೆ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೋದಿತ್ತು, ಆದರೆ ನಾನು ಮಾಡಿಸಿಲ್ಲ. ಸೊ ಇದು ಈ ಕೊರೋನಾ ರಜೆಯಲ್ಲಿ ಅಟ್ಲೀಸ್ಟ್ ಒಂದು ಡ್ರೈವಿಂಗ್ ಲೈಸೆನ್ಸ್ ಆದರೂ ಆಗಲಿ ಅಂತ ನಾನು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಂತ ಹೊರಟೆ. ಆ್ಯಂಡ್ ಅದಕ್ಕಿಂತ ಮೊದಲು ಡ್ರೈವಿಂಗ್ ಲೈಸೆನ್ಸ್ ಆಗೋಕ್ಕಿಂತ ಮೊದಲು ಲರ್ನರ್ಸ್ ಲೈಸೆನ್ಸ್ ಅಂತ ಕೊಡ್ತಾರೆ. ಸೊ ಅದನ್ನು ಮಾಡಿಸ್ಬೇಕಂತ ಹೊರಟೆ. ಬೇಸಿಕಲಿ ಇದನ್ನು ಡ್ರೈವಿಂಗ್ ಸ್ಕೂಲಿನ ಥ್ರೂವೇ ಎಲ್ಲರೂ ಮಾಡಿಸ್ತಾರೆ, ಅವರೇ ಇದನ್ನೆಲ್ಲ ಮಾಡಿಕೊಡ್ತಾರೆ. ಆದರೆ ನಾನು ಹಣ ಉಳಿಸ್ಲಿಕ್ಕೋಸ್ಕರ ಆನ್ಲೈನಲ್ಲಿ ನಾನೇ ಅಪ್ಲೈ ಮಾಡಿದೆ, ಬಿಕಾಸ್ ನನಗೆ ಡ್ರೈವಿಂಗ್ ಆಲ್ರೆಡಿ ಗೊತ್ತಿತ್ತು. ಅಪ್ಲೈ ಮಾಡಿದ ನಂತರ ಒಂದಿನ ಸ್ಲಾಟ್ ಬುಕ್ಕಿಂಗ್ ಅಂತಿದೆ, ಅಲ್ಲಿ ನಮಗೆ ಕೆಲವು ಕ್ವಶನ್ಗಳನ್ನು ಕೇಳ್ತಾ, ಅದಕ್ಕೆ ಹೋದೆ. ಅಲ್ಲಿ ಆಫೀಸ್ ನನಗೆ ಕ್ವಶನ್ಗಳನ್ನು ಕೇಳಿದ್ರು. ಕ್ವಶನ್ಸ್ಗಳು ಬೇಸಿಕ್ ಸೈನ್ ಬೋರ್ಡ್ಸ್ ಏನಿದೆ ಅಲ್ಲ, ಟ್ರಾಫಿಕ್ ರೂಲ್ಸ್, ಸೈನ್ ಬೋರ್ಡ್ಸ್, ಅದರ ಬಗ್ಗೆ ಕ್ವಶನ್ ಕೇಳ್ತಾರೆ. ಸೊ ನಾನು ಹೋದೆ, ಕ್ವಶನ್ ಕೇಳಿದ್ರು, ನಾನು ಆನ್ಸರ್ ಕೊಟ್ಟೆ. ಆದರೆ ಅವರು ಹೇಳಿದರು ನೀವು ಟೆಸ್ಟಲ್ಲಿ ಫೇಲ್ ಆಗಿದ್ದಾರೆ, ಇನ್ನೊಮ್ಮೆ ಬರಬೇಕಂತ. ಆಗ ನನಗೆ ಯಾಕಂತ ಗೊತ್ತಿಲ್ಲ, ಬಿಕಾಸ್ ಆನ್ಸರ್ ನಾನು ಕರೆಕ್ಟಾಗಿ ಕೊಟ್ಟಿದ್ದೆ. ಆ ದಿನ ಗೊತ್ತಾಗಲಿಲ್ಲ, ಆ ನಂತರ ಇನ್ನೊಂದು ಸಲ ಹೋಗಬೇಕಾದ್ರೆ ಗೊತ್ತಾಯಿತು ವಿಷಯ. ಸೊ 2 ಗಂಟೆ ಬೇಕಾಯ್ತು ಇಲ್ಲಿ ತನಕ ಬರಲಿಕ್ಕೆ. ಆ್ಯಂಡ್ ಬಸ್ಸಲ್ಲಿ ನಾನು ಬಂದಿರುವಂಥದ್ದು, ಆ್ಯಂಡ್ ಅದರಲ್ಲಿ ಸೋಷಲ್ ಡಿಸ್ಟೆನ್ಸಿಂಗ್ ಅಷ್ಟೊಂದು ಮೇಂಟೈನ್ ಮಾಡ್ತಾ ಇರಲಿಲ್ಲ. ಜನರು ತುಂಬ ಒಟ್ಟೊಟ್ಟಿಗೆ ಕೂತ್ಕೊಂಡಿದ್ದರು, ಒಂದು ಸೀಟಲ್ಲಿ ಒಬ್ಬರು ಅಂತ ಕೂತ್ಕೊಂಡಿರಲಿಲ್ಲ. ಆದರೆ ನಾನು ಆದಷ್ಟು ಸಪ್ರೇಟಾಗಿ ಕೂತ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದೆ. ಆ್ಯಂಡ್ ಒಂದೇ ಸೀಟಲ್ಲಿ ನಾನು ಕೂತ್ಕೊಂಡಿದ್ದೆ. ಸೊ ಆದರೂ ನನ್ನ ಹತ್ರ ಒಬ್ಬರು ಕಂಡಕ್ಟರ್ ಬಂದು ಕೂತ್ಕೊಂಡಿದ್ದರು, ಯಾಕೆ ಮಾಸ್ಕ್ ಕೂಡ ಹಾಕ್ಕೊಂಡಿರಲಿಲ್ಲ. ನಾನು ಏನು ಮಾಡೋಕ್ಕಾಗಲಿಲ್ಲ, ಬಟ್ ಏನು ಮಾಡೋದು. ಕೊರೋನಾ ಟೈಮ್ ಅಲ್ಲ, ಸೊ ಮನೆಯಿಂದಲೇ ಊಟ ತರಬೇಕು. ಸೊ ಟೆಸ್ಟ್ ಕಂಪ್ಲೀಟ್ ಆಯಿತು ಆ್ಯಂಡ್ ನಾನು ಟೆಸ್ಟಲ್ಲಿ ಪಾಸ್ ಆಡಿ. ಆದರೆ ಮೊನ್ನೆ ನಾನು ಬರಬೇಕಾದ್ರೆ ನನಗೆ ಈ ಟೆಸ್ಟನ್ನು ಮಾಡಿಸಿರಲಿಲ್ಲ, ಕೇವಲ ಬಾಯಲ್ಲಿ ಕೇಳಿ ಕಳಿಸಿಬಿಟ್ಟಿದ್ರು. ಆದರೆ ಇವತ್ತು ಕಂಪ್ಯೂಟರ್ನಲ್ಲಿ ಕೂಡ ಟೆಸ್ಟನ್ನು ಮಾಡಿಸಿದ್ರು. ಯಾಕಂದರೆ ಆದರೆ ನನಗೆ ಆಮೇಲೆ ಗೊತ್ತಾಯಿತು ಏನಪ್ಪ ಅಂದರೆ, ನೀವು ಡ್ರೈವಿಂಗ್ ಸ್ಕೂಲ್ನ ಥ್ರೂ ಬಂದರೆ, ಅವರ ಮುಖಾಂತರ ಬಂದರೆ ನಿಮಗೆ ಡೈರೆಕ್ಟಾಗಿ ಭಾಳ ಸುಲಭದಲ್ಲಿ ಪಾಸ್ ಮಾಡಿಸ್ಬಿಡ್ತಾರೆ. ಆದರೆ ನಾವೇ ಸಿಂಗ್ಯುಲರ್ ಆಗಿ ತುಂಬ ಕಷ್ಟಪಡಿಸ್ತಾರೆ. ಆ್ಯಂಡ್ ಯಾಕಂದರೆ ಅವರಿಗೆ ಡ್ರೈವಿಂಗ್ ಸ್ಕೂಲಿಂದ ಸ್ವಲ್ಪ ಲಂಚ ಎಲ್ಲ ಸಿಗುತ್ತೆ, ಏನೋ ಸೆಟ್ಟಿಂಗ್ ಇರಬೇಕು. ಆದರೆ ನನಗೆ ಪ್ರೌಡ್ ಏನಂತ ಹೇಳಿದರೆ, ನಾನು ಲಂಚ ಕೊಡೋದೆ ನನ್ನ ಕೆಲಸವನ್ನು ಕಂಪ್ಲೀಟ್ ಮಾಡಿದಲ್ಲ, ಅದೇ ದೊಡ್ಡ ವಿಷಯ. ವೆಲ್ಕಮ್ ಟು ನೆಕ್ಸ್ಟ್ ಡೇ. ಆ್ಯಂಡ್ ಇದು ಏನಪ್ಪ ಅಂತ ಹೇಳಿದರೆ, ನಿನ್ನೆ ನಾನು ಸಂಜೆ ಬಂದು ನಂತರ ಈಶಾ ಫೌಂಡೇಶನ್ ಒಂದು ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು, ಸಾಧನ ಒಂದು ಶಿವಾಂಗ ಅಂತ. ಅದು 42 ದಿನದ ಒಂದು ಸಾಧನ, ಅದಕ್ಕೆ ಯೋಗಿ ಪ್ರಾಕ್ಟೀಸ್ಗಳಿದೆ, ಹಲವಾರು ಪ್ರೊಸೀಜರ್ ನಾನು ಅದಕ್ಕೆ ರಿಜಿಸ್ಟರ್ ಮಾಡಿದ್ದೆ. ಸೊ ಅದಕ್ಕೆ ನಿನ್ನೆ ಅಲ್ಲಿ ಶಿವ ನಮಸ್ಕಾರ ಅಂತ ಒಂದು ಮಾಡಲಿಕ್ಕಿದೆ, ಅದನ್ನು ಮಾಡಿದ್ದೇನೆ. ಆ್ಯಂಡ್ ಇಡೀ ದಿನದಲ್ಲಿ ನಾವು 2 ಊಟ ಮಾತ್ರ, ಈ 42 ದಿನಕ್ಕೆ 2 ಊಟ ಮಾತ್ರ ಮಾಡಬೇಕು. ಮೊದಲನೇ ಊಟ 12 ಗಂಟೆ ಮಧ್ಯಾಹ್ನದ ನಂತರ, ಸೊ ಅದಕ್ಕಿಂತ ಮೊದಲು ಏನು ತಿನ್ನಲಿಕ್ಕಿಲ್ಲ. ಆದರೆ ಇದನ್ನು ತಿನ್ಬೋದು, ಅದನ್ನು ತಿಂತಿದ್ದೀನಿ. ಇದರಲ್ಲಿ ಒಂದು ಕೈಬೇವು ನಿನ್ನೆ ರಾತ್ರಿ ನಾನು ನೆನೆಸಿಟ್ಟಿದ್ದೇನೆ, ಸಾರಿ, ಕೈಬೇವಿನ ಸೊಪ್ಪು ಇದೆ. ಆ್ಯಂಡ್ ಅದರ ಜೊತೆಗೆ ನಮ್ಮ ಕಾಳುಮೆಣಸಲ್ಲ, ಕರಿಮೆಣಸು ಅಂತ ಹೇಳ್ತಾರಲ್ಲ ಅದಿದೆ. ಅದ್ರ ಮತ್ತು ಜೇನುತುಪ್ಪಲ್ಲಿ ನೆನೆಸಿಟ್ಟಿದ್ದೇನೆ ರಾತ್ರಿಗೆ, ಅದನ್ನು ತಿನ್ನಬೇಕು. ಅದ್ರ ಜೊತೆಗೆ ನಮ್ಮ ನೆಲಗಡಲೆ ಕೂಡ ಇದೆ, ಇದೆರಡನ್ನು ತಿನ್ನಬೇಕು. ಆ್ಯಂಡ್ ಈ ಶಿವಾಂಗ ಅಂತ ಏನಂತ ನಿಮಗೆ ಇನ್ನೂ ತಿಳ್ಕೊಳ್ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋದ ಲಿಂಕನ್ನು ಕೊಟ್ಟಿರೋದು, ಅದನ್ನು ಹೋಗಿ ನೋಡ್ಕೊಳ್ಳಿ. ಆ್ಯಂಡ್ ನನಗೆ ಇದನ್ನು ತಿನ್ನಲಿಕ್ಕೆ ಬಿಡಿ.